Subscribe now and press the bell icon. Never miss an update. Hi friends, Manipal Kitchen गा ग्राहकरिगे स्वागत एल्लरिगू नमस्कार. इवत्तु नानु निमगे पालकद ಪುಲಾವ್ ಹೇಗೆ ಮಾಡೋದಪ್ಪ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಂತ ಹೇಳ್ತೀನಿ. ನೋಡಿ, ಫ್ರೆಶ್ ಪಾಲಕ್ ತೋರಿಸ್ತಾ ಇದೀನಿ. ಪಾಲಕ್ ನಿಮಗೆಲ್ಲ ಗೊತ್ತು, ತುಂಬಾ ಒಳ್ಳೆಯದು ಹೆಲ್ತ್ ಗೆ, ತುಂಬಾ ಫೈಬರ್ ಇದೆ ಇದರಲ್ಲಿ. ಇದು ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ, ಸಿ ಅಂಡ್ ಮತ್ತೆ ಕಣ್ಣಿಗೆ ತುಂಬಾ ಒಳ್ಳೆಯದು. ಈಗ ನೋಡಿ, ಹೋಲ್ ಮಸಾಲಾ ಇಂಗ್ರೀಡಿಯೆಂಟ್ಸ್ ಎಲ್ಲ, ಮಸಾಲಾ ಯಾವುದು ಹಾಕಬೇಕು ಅಂತೆಲ್ಲ ತೋರಿಸ್ತಾ ಇದೀನಿ. ನೋಡಿ, ಈಗ ಹಾಗೆ ಅಕ್ಕಿ, ಪಾಲಕ್ ಲೀವ್ಸ್ ಮತ್ತೆ ಹಸಿಮೆಣಸಿನಕಾಯಿ, ಉಪ್ಪು ತೋರಿಸಿದೀನಿ. ಉಳಿದಿದ್ದ ಇಂಗ್ರೀಡಿಯೆಂಟ್ ನೆಕ್ಸ್ಟ್ ಇದರಲ್ಲಿ ಕ್ಲಿಪ್ಪಿಂಗ್ ಅಲ್ಲಿ ಇದೆ. ಟೊಮೆಟೊ ಮತ್ತೆ ಕಸೂರಿ ಮೇಥಿ, ಮೊಸರು, ನೀರುಳ್ಳಿ ಮತ್ತು ತೆಂಗಿನಕಾಯಿ. ಇದು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ, ಇದು ಡಯಾಬಿಟಿಸ್ ಮ್ಯಾನೇಜ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆ ನೋಡಿ, ಚಿಲ್ಲಿ ಪೌಡರು ಅದು ಇದು ಎಲ್ಲ ತೋರಿಸಿದ್ದೀನಿ. ಈಗ ಅರ್ಧ ಕಪ್ಪು ನೀರನ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಇದು ಕ್ಯಾನ್ಸರ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ, ಇದು ಬೋನ್ ಹೆಲ್ದಿ, ಹಾಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈಗ ಒಂದು ಕಟ್ಟು ಪಾಲಕ್ನ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ದಂಟಿದ್ರೆ ಪರವಾಗಿಲ್ಲ, ಇದಕ್ಕೆ ನಡೀತದೆ. 4 ನಿಮಿಷ ತನಕ ಲೋ ಫ್ಲೇಮಲ್ಲಿ ಅದು ಬ್ಲ್ಯಾಂಚ್ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು. 4 ನಿಮಿಷ ತನಕ ಕುಕ್ ಮಾಡಿದ್ರೆ ಸಾಕು. ಇವಾಗ ನೋಡಿ ಆಯಿತು, ಅದು ಬ್ಲ್ಯಾಂಚ್ ಆಗಿದೆ. ಅದನ್ನು ಇವಾಗ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಆ ನೀರಿದೆಯಲ್ಲ ಅದನ್ನು ಆಮೇಲೆ ನಾವು ಇದು ಪುಲಾವ್ ಕುಕ್ ಮಾಡಬೇಕಾದ್ರೆ ಯೂಸ್ ಮಾಡುವ ಅಥವಾ ಮಸಾಲೆಗೆ ಯೂಸ್ ಮಾಡ್ಕೊಳ್ಳುವ. ಅದು ಸ್ಟಾಕ್ ಬಿಸಾಡೋದು ಬೇಡ. ಈಗ 4 ರಿಂದ 5 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ ಲೋ ಫ್ಲೇಮಲ್ಲಿಡಿ, ಆಯಿತಲ್ಲ. ಅದು ಕಾಯತ್ಲು, ಅದಕ್ಕೆ 1 ಟೀ ಸ್ಪೂನು ಫೆನಲ್ ಸೀಡ್ಸ್ ಅಂದರೆ ಸೋಂಪು ಕಾಳು ಹಾಕ್ಕೊಳ್ಳಿ. ಹಾಗೆ ಅದು ಚಟಪಟ ಅಂತ ಇದೇನು ಬೇಕಾದರೆ ಅದಕ್ಕೆ 1 ಇಂಚಿದು ಚಕ್ಕೆ ಪೀಸು ಸಿನಮನ್ ಹಾಕ್ಕೊಳ್ಳಿ. ಹಾಗೆ 2 ಲವಂಗ ಮತ್ತು 2 ಗ್ರೀನ್ ಕಾರ್ಡಮಮ್ ಅಂದರೆ ಏಲಕ್ಕಿ ಸ್ವಲ್ಪ ಜಜ್ಜಿದ್ದೀನಿ ನಾನು, ಇಲ್ಲದಿದ್ದರೆ ಕಣ್ಣಿಗೆ ಹಾರತ್ತೆ ಅದು ಹುರಿಬೇಕಾದ್ರೆ. ಹಾಗೆ ನೋಡಿ ಎಲ್ಲ ಹುರಿತಾ ಇದೆ ನೋಡಿದ್ರಲ್ಲ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಅದು ಅಷ್ಟೇ. ಅದು ಹಾಕ್ಕೊಂಡ್ಮೇಲೆ ಒಂದು ಸ್ಟೀರ್ ಕೊಟ್ಟರೆ ಸಾಕಾಗುತ್ತೆ, ಯಾಕಂದರೆ ಅಷ್ಟರಲ್ಲಿ ಎಲ್ಲ ಒಟ್ಟಿಗೆ ಫ್ರೈ ಆಗಿ ಬರುತ್ತದು. ನೋಡಿ ಈಗ ಅರೋಮೆಟಿಕ್ ಆಗಿ ಮತ್ತೆ ಸ್ವಲ್ಪ ಇದ್ರದ್ದು ಗೋಡಂಬಿ ಕಲರ್ ಚೇಂಜ್ ಆಯಿತು. ಈಗ ಅದಕ್ಕೆ ಕಸೂರಿ ಮೆಥಿ 1 ಟೀ ಸ್ಪೂನ್ ಹಾಕಿ. ಮೊದಲೇ ಕಸೂರಿ ಮೆಥಿ ಹಾಕಿದ್ರೆ ಎಲ್ಲ ಇದಾಗ್ಬಿಡತ್ತೆ, ಬರ್ನ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ. ಈಗ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಇದೆ, ಅದು ಸಾಕಾಗುತ್ತೆ ಅಂತ 2 ಹಾಕಿದ್ದೀನಿ. ಹಾಗೆ ಕಟ್ ಮಾಡಿರೋಂಥ ನೀರುಳ್ಳಿ ಒಂದು 2/3 ಕಪ್ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಪಾಲಕ್ ಪಲಾವ್ ತುಂಬ ಚೆನ್ನಾಗಾಗುತ್ತೆ ರೆಸ್ಟೋರೆಂಟ್ ಸ್ಟೈಲ್ದು. ಮಧ್ಯಾಹ್ನದ 1 ಪಾಟ್ ಮೀಲು ಒಂದು ಸ್ವಲ್ಪ ಸ್ಯಾಲಡ್ ಇದ್ಬಿಟ್ರೆ ಮಧ್ಯಾಹ್ನದ ಊಟ ಆಗಿಬಿಡುತ್ತೆ. ಈಗ ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ. ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟೊತ್ತು ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು. 2 ರಿಂದ 3 ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದ್ರೆ, ಆಯಿತಲ್ಲ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊಸ್ ಹಾಕ್ಕೊಳ್ಳಿ, 2/3 ಕಪ್ಪು. ಅದನ್ನು ಅಷ್ಟೇ ಚೆನ್ನಾಗಿ ಮಸಿ ಆಗೋ ತನಕ ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊತಾ ಇರಿ, ಮಧ್ಯ ಮಧ್ಯದಲ್ಲಿ ಜಸ್ಟ್ ನೋಡಿಕೊಂಡು. ಇವಾಗ ಆಯಿತು ನೋಡಿ, 3 ನಿಮಿಷ ತಾಗುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಮತ್ತು ಅದರದ್ದು ಹಸಿ ವಾಸನೆ ಹೋಗೋ ತನಕ ಸಾಧಾರಣ ಒಂದು 30 ಸೆಕೆಂಡ್ ತನಕ ನೀವು ಕೈ ಆಡಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಅಷ್ಟು ಕೈ ಆಡಿಸ್ಕೊಂಡ್ಮೇಲೆ ಅದು ಪರಿಮಳಯುಕ್ತ ಆಗುತ್ತೆ. ಈಗ ಆಯಿತು ನೋಡಿ, ಈಗ ಆಯಿತು. ಎಲ್ಲನೂ ಒಟ್ಟಿಗೆ ಫ್ರೈ ಆಗು ಬಂತು, ಅರೋಮೆಟಿಕ್ಕು ಆಯಿತು. ಈಗ ಅದಕ್ಕೆ ಒಂಚೂರು ಒಂದೇ 1 ಪಿಂಚು ಹಾಕಬೇಕು ಅಂತ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನು ಇದು ಖಾರದ್ದು, ಇದು ರೆಡ್ ಚಿಲ್ಲಿ ಪೌಡರು, ಅಚ್ಚ ಖಾರದ ಪುಡಿ. ಹಾಗೆ 1 ಟೀ ಸ್ಪೂನು ಧನಿಯಾ ಪುಡಿ, ಕೊರಿಯಂಡರ್ ಪೌಡ್ರ್ ಹಾಕ್ಕೊಳ್ಳಿ, ಆಯಿತಲ್ಲ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದಕ್ಕೆ ಗರಂ ಮಸಾಲೆ ಪೌಡ್ರ್ ಇಲ್ಲ, ಯಾಕಂದರೆ ನಾವು ಹೋಲ್ ಮಸಾಲ ಹಾಕಿದ್ದೀವಲ್ಲ ಮೊದಲು ಇದರಲ್ಲಿ ಫ್ರೈಯಿಂಗ್ಗೆ ಸೀಸನಿಂಗಲ್ಲಿ, ಅದೇ ಸಾಕಾಗುತ್ತೆ. ಈಗ ನಾವು ಬ್ಲ್ಯಾಂಚ್ ಮಾಡಿ ಇಟ್ಟಿದ್ದಲ್ಲ ಪಾಲಕ್ನ ಮಿಕ್ಸಿಗೆ ಬೌಲ್ಗೆ ಹಾಕ್ಕೊಂಡು ನೀರಿಗೇನು ಹಾಕದೆ ಅದನ್ನು ಒಂದು ಪಲ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಅದು ಪೇಸ್ಟ್ ಮಾಡ್ಕೊಂಡಿರೋಂಥ ಇದು ಪಾಲಕ್ ಪೇಸ್ಟ್ನ ಅದಕ್ಕೆ ಹಾಕ್ಕೊಳ್ಳಿ, ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗದು ತಿಕ್ಕನಾಗೋ ತನಕ, ಸ್ವಲ್ಪನಾದರೂ ತಿಕ್ಕನಾಗಬೇಕು, ಯಾಕಂದ್ರೆ ತುಂಬ ನೀರಿನ ಅಂಶ ಇದೆಯಲ್ಲ, ಮತ್ತು ನಮ್ಗೆ ನೀರಿನ ಅಂದಾಜು ಸಿಗಲ್ಲ. ನೋಡಿ ಆಯ್ತು ನೋಡಿ, ಎಷ್ಟು ಒಂದು ಚೆನ್ನಾಗಾಯ್ತು, ಹೌದಾ. ಈಗ ತಿಕ್ಕನಾಯಿತು ನೋಡಿದ್ರಲ್ಲ. ಈಗ ಒಂದು 3 ಟೇಬಲ್ ಸ್ಪೂನು ತೆಂಗಿನಕಾಯಿ ಹಾಕಿಬಿಟ್ಟು ಅದಕ್ಕೆ ಅದನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಅಂಥ ಪೇಸ್ಟ್ ನೋಡಿ ಸ್ವಲ್ಪ ನೀರು ಹಾಕಿ ಮಾಡಿದ್ದೀನಿ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಈಗಾಗಲೇ ನಮ್ಮದು ಪೇಸ್ಟು ಇದಾಗಿ ಬಂತು, ಪಾಲಕ್ ಪೇಸ್ಟು. ಈಗ ಇದನ್ನು ಚೆನ್ನಾಗಿ ಅದರಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ, ಯಾಕಂದರೆ ಇದು ಹಸಿ ಅಲ್ವೇ. ನೋಡಿ ಫ್ರೈ ಆಯಿತು ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ಮೊಸರು ಹಾಕೊಳ್ಳಿ ಆಯ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 30 ಸೆಕೆಂಡ್ಸ್ ಮಾಡಿದ್ರೆ ಸಾಕು ಎಲ್ಲ ಕಂಬೈನ್ ಆಗಿ ಬರುತ್ತೆ ಆಯ್ತಲ್ಲ ನೋಡಿ ಇವಾಗ ಮಿಕ್ಸ್ಚರ್ ತಿಕ್ಕನೂ ಆಗಿಬಿಡ್ತು ನೋಡಿದ್ರಲ್ಲ ಕಾಣುತ್ತಲ್ಲ ನಿಮಗೆ ಈಗ ಅದಕ್ಕೆ ವಾಶ್ ಮಾಡಿ ಇಟ್ಟಿದ್ದು ಬಾಸುಮತಿ ಅಕ್ಕಿನ ಹಾಕಿ ಈಗ ಒಂದು ಜೆಂಟ್ಲಾಗಿ ಒಂದು ಮಿಕ್ಸ್ ಕೊಡಿ ಈಗ ನಾವು ಬೌಲ್ ತೊಳೆದಿದ್ದ ನೀರು ಇದೆಯಲ್ಲ ಅದನ್ನೇ ಮೆಷರ್ ಮಾಡಿ ಮೆಜರ್ಮೆಂಟ್ ಪ್ರಕಾರ ಹಾಕಿದ್ದೀನಿ ಇದರಿಂದ ಪೇಸ್ಟ್ ಇದಿತ್ತಲ್ಲ ಅದನ್ನೇ ಹಾಕಿದ್ದೀನಿ ಮತ್ತು ಉಳಿದಿದ್ದ ನೀರು ಮಾತ್ರ ಸಾದಾ ನೀರು ಹಾಕಿದ್ದೀನಿ ಅದು ಲೆಕ್ಕ ಮಾಡಿ ಇಟ್ಟಿದ್ದ ನೀರು ಅದು ಅಷ್ಟು ಅಕ್ಕಿಗೆ ಬೇಕಾಗಿರುವಂಥದ್ದು ಒಂದು 1.5 ಕಪ್ ಅಕ್ಕಿ ಹಾಕಿದ್ದೀನಿ ಇವಾಗ ಒಂದು ಜೆಂಟ್ಲಾಗಿ ಮಿಕ್ಸ್ ಕೊಡಿ ಅದಕ್ಕೆ ಎಲ್ಲ ಆ ಕಡೆ ಈ ಕಡೆ ಇರೋದು ತಾಗಿರೋದೆಲ್ಲ ಅದರಲ್ಲೇ ಇಳಿಸ್ಕೊಂಬಿಡಿ ಈಗ ದೇಸಿ ಘೀ 2 ಟೀ ಸ್ಪೂನ್ ಹಾಕಿ ಅದು ಟೇಬಲ್ ಸ್ಪೂನ್ ಅದು ಕೈಯಲ್ಲಿರೋದು ಅದರಲ್ಲಿ 3 ಟೀ ಸ್ಪೂನ್ ಹಿಡಿಸುತ್ತೆ 2 ಟೀ ಸ್ಪೂನ್ ಹಾಕಿದ್ದೀನಿ ಜಸ್ಟ್ ಒಂದು ಮಿಕ್ಸ್ ಕೊಡಿ ತುಪ್ಪ ಯಾಕೆ ಹಾಕೋದು ಅಂದರೆ ಒಂಥರ ಫ್ಲೇವರ್ ಆಗಿ ಫ್ಲೇವರ್ಫುಲ್ ಆಗುತ್ತೆ ಡಿಶ್ಶು ಅದಕ್ಕೋಸ್ಕರ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪುಲಾವ್ ಕುಕ್ಕಾಗಿ ಬರೋ ತನಕ ಒಂದು 12 ಮಿನಿಟ್ಸ್ ಆದರೂ ಆಗುತ್ತೆ 10 to 12 ಮಿನಿಟ್ಸ್ ಆಗೋ ತನಕ ಕುಕ್ ಮಾಡಿ ಆಯ್ತಲ್ಲ ಈಗ ಕುಕ್ ಆಗಿದೆಯಾ ಅಂತ ಓಪನ್ ಮಾಡಿ ನೋಡಿ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ನಾರ್ಮಲಿ ಇದು ಹೀಗೆ ಆಗೋದು ಈಗ ಅದಕ್ಕೆ ಜಸ್ಟ್ ಒಂದು ಜೆಂಟ್ಲಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಶಾವಿಗೆ ಕಂಡಾಗೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ರೆಡಿ ಆಯ್ತು ಇವಾಗ ನಿಮಗೆ ಯಮ್ಮಿ ಪಲಾವು ಇದನ್ನು ಬೇಕಾದರೆ ನೀವು ಪಲಾವ್ ಇದ್ರ ಜೊತೆಗೆ ಸ್ಯಾಲಡ್ ಜೊತೆ ಎಂಜಾಯ್ ಮಾಡ್ಬೋದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನಮಸ್ಕಾರ